ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ನಾನು ಇವಾಗ ಆಫ್ಟರ್ನೂನ್ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಯಾಕೆ ಇಷ್ಟು ದಿನ ವ್ಲಾಗ್ ಹಾಕಿಲ್ಲ, ಆಮೇಲೆ ಏನಾಯಿತು, ಏನು ರೀಸನ್ ಎಲ್ಲನೂ ಕೂಡ ತಿಳಿಸ್ತೀನಿ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಹಾಗಾದರೆ ವೀಡಿಯೋನ ತಡ ಮಾಡೋದೇ ಶುರು ಮಾಡೋಣ. ಸೊ ನಾನು ಬಂದು ಎಲ್ಲಿದ್ದೀನಿ ಅಂದರೆ ಊರಲ್ಲಿದ್ದೀನಿ. ನಿಮಗೆ ಗೊತ್ತಾಗ್ಬೋದು ಆಲ್ಮೋಸ್ಟ್ ನಾನು ಊರಲ್ಲಿದ್ದೀನಿ. ನಾನು ಊರಿಗೆ ಬಂದು 3-4 ಡೇಸ್ ಆಗ್ತಾ ಬಂತು. ಸುಮಾರು ಜನ ಮಿಸ್ ಮಾಡ್ಕೋತಾ ಇದ್ದೀವಿ. ನೀವು ಲೈವ್ ಮಾಡಿ, ವೀಡಿಯೋ ಮಾಡಿ, ನಿಮ್ಮ ವೀಡಿಯೋನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ. ಆದರೂ ಕೂಡ ನಾನು ಒಂದು ದಿನವೂ ಕೂಡ ಮಿಸ್ ಮಾಡಬಾರ್ದು ಅಂತ ಅಟ್ಲೀಸ್ಟ್ ಅದಕ್ಕೋಸ್ಕರ ಶಾರ್ಟ್ಸ್ ಹಾಕ್ತಾ ಇದ್ದೆ. ಶಾರ್ಟ್ಸ್ ಅಂದರೆ ಅಟ್ಲೀಸ್ಟ್ ಒಂದು ದಿನ ಆದರೂ ಒಂದು ವೀಡಿಯೋನಾದರೂ ಆಗಲಿ ಅಂತ ಅಂದ್ಬಿಟ್ಟು ಒಂದಾದರೂ ಹಾಕೋಣ ಅಂತ ತುಂಬಾ ನಾನು ಯೂಟ್ಯೂಬ್ ಫ್ಯಾಮಿಲಿ ಮಿಸ್ ಮಾಡಿಕೊಂಡೆ. ಪೂಜೆ ಇತ್ತು ಅಮ್ಮನ ಮನೆಯಲ್ಲಿ, ಸೊ ಹಾಗಾಗಿ ಊರಿಗೆ ಬಂದಿದ್ದೆ. ಊರಿಗೆ ಬಂದು ಸಂಡೇ ವಾಪಸ್ ನನ್ನ ಹಸ್ಬೆಂಡ್ ಮನೆಗೆ ಬಂದೆ. ಇವತ್ತು ಬಂದುಬಿಟ್ಟು ನಾನಿವಾಗ ಮಾಡೋಣ, ವೀಡಿಯೋ ಮಾಡೋಣ, ಸುಮಾರು ಜನ ಕೇಳ್ತಾ ಇದ್ದೀರಾ ಅಂತ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ನಿನ್ನೆಯಿಂದ ಫೀವರ್ ಸ್ಟಾರ್ಟ್ ಆಗಿದೆ. ನಿಮ್ಮ ಫೇಸ್ ನೋಡಿದ್ರೆ ಗೊತ್ತಾಗ್ಬೋದು, ತುಂಬಾ ಜ್ವರ ಶುರುವಾಯಿತು. ನಾನೊಂದು ಫಂಕ್ಷನ್ ಅಟೆಂಡ್ ಮಾಡಿಬಿಟ್ಟು ಬಂದೆ, ಸೊ ಹಾಗಾಗಿ ತುಂಬಾ ಜ್ವರ ಶುರುವಾಯಿತು. ಮತ್ತು ಬೆಂಗಳೂರು ಹೋಗೋ ಆಗಿಲ್ಲ, ಮಗಳಿಗೂ ಹುಷಾರಿರಲಿಲ್ಲ. ಸ್ವಲ್ಪ ಮಕ್ಕಳು ಅಂದರೆ ಹಾಗೇನಲ್ವಾ, ಸ್ವಲ್ಪ ವೆದರ್ ಕ್ಲೈಮೇಟ್ ಚೇಂಜ್ ಆಯಿತು ಅಂದರೆ ಮತ್ತೆ ಶುರುವಾಗುತ್ತೆ. ಸೊ ಹಾಗಾಗಿ ನಾನು ನಿನ್ನೆ ಹೋಗಿಲ್ಲ, ಇವತ್ತು ಹೋಗಬೇಕು. ಅದಕ್ಕೋಸ್ಕರ ನಾನು ಯಾಕೆ ಮಾಡಿಲ್ಲ ಅನ್ನೋದನ್ನು ತಿಳಿಸ್ಬೇಕಿತ್ತು. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಸುಮಾರು ಜನ ನಾನು ಮಿಸ್ ಮಾಡ್ಕೊಂಡಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಜನ ನನ್ನ ಬಗ್ಗೆ ಕನ್ಸರ್ನ್ ತೋರಿಸ್ತೀರ, ತುಂಬಾ ಖುಷಿಯಾಗುತ್ತೆ. ನಾನು ರಿಯಲ್ ಫ್ಯಾಮಿಲಿಗಿಂತ ನಾನು ನಿಜವಾಗ್ಲೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಏನಿದೆ ನನಗೆ ತುಂಬಾ ಖುಷಿಯಾಗುತ್ತೆ. ಸೊ ನಾನೇನಾದರೂ ಊರಿಗೆ ಬರ್ತಾ ಇದ್ದಾಗ ತುಂಬಾ ಕೇರ್ ತಗೊಳ್ಳೋದು, ಹುಷಾರಾಗಿ ಹೋಗಿ, ಸೇಫಾಗಿ ಹೋಗಿ, ಆಮೇಲೆ ಜ್ವರ ಬಂದಿದೆ ಅಂದಾಗ ಬಿಸಿನೀರು ಕುಡೀರಿ, ಈ ರೀತಿ ಎಲ್ಲ ಕನ್ಸರ್ನ ತೋರಿಸಿದಾಗ ತುಂಬಾ ಖುಷಿಯಾಗುತ್ತೆ. ಹಾಗೆ ಸ್ವಲ್ಪ ಗ್ರೀನರೀಸ್ನ ತೋರಿಸ್ತೀನಿ. ನನ್ನ ಊರಿದ್ದು, ನನ್ನ ಅಮ್ಮನ ಮನೆಯದು ತಗೊಂಬಂದಿದ್ದೀನಿ ವೀಡಿಯೋನ. ಅಂದರೆ ಇದರದ್ದು ಏನು ಅಂದರೆ ಗ್ರೀನರೀಸ್ ಬಗ್ಗೆ ನಮ್ಮ ಹಳ್ಳಿದು ತೋರಿಸ್ಬೇಕು ಅಂತಿದ್ರಲ್ವ, ಸೊ ಹಾಗಾಗಿ ತೊಗೊಂಬಂದಿನಿ. ಇಲ್ಲಿ ಸ್ವಲ್ಪ ಹೇಗಾಗಿದೆ ನೋಡ್ಬೋದು. ಮಳೆ ಬಂದುಬಿಟ್ಟು ಫುಲ್ಲು ಮನೆ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಡೈಲಿ ಈಚ ಕಡೆ ಮಳೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಗ್ರೀನರೀಸ್ನ ಕೂಡ ಶೇರ್ ಮಾಡ್ತೀನಿ. ಇದು ಬಂದು ನಮ್ದು ನೋಡ್ಬೋದು, ಇದು ನಾನು ಲಾಸ್ಟ್ ಎಲ್ಲ ತೋರಿಸಿದೆ. ಎಷ್ಟು ಚಿಕ್ಕದಿತ್ತಲ್ವ, ಇವಾಗ ನೋಡ್ಬೋದು ಎಷ್ಟೊಂದು ದೊಡ್ಡದಾಗಿದೆ ಚಿಕ್ಕ ಮರ ಅಂತ. ಬಟ್ ಇಲ್ಲಿ ಯಾವುದು ಒಂದು ಕೂಡ ಆಗ್ತಾನೇ ಇಲ್ಲ, ಸೊ ಯಾಕೆ ಅಂತ ಗೊತ್ತಿಲ್ಲ. ಹಾಗೆಯೇ ಮುಂದೆ ಬಂದರೆ ಈಚೆ ಕಡೆದು ಚಿಕ್ಕ ಮರ ಇದೆ. ಆಮೇಲೆ ಇಲ್ಲಿ ಎಲ್ಲ ಸಾಸಿವೆ ಗಿಡ ಎಲ್ಲ ಇತ್ತು, ಅದೆಲ್ಲ ಹೋಗಿದೆ. ಈ ಮಳೆಗೆ ಸಾಸಿವೆ ಗಿಡ ಅಲ್ಲ ಯಾವುದು ಕೂಡ ಆಗಲ್ಲ. ಬಟ್ ಇವಾಗ ಏನು ಕೂಡ ಇಲ್ಲ. ನಾನು ಯಾಕೆ ಲೈವ್ ಮಾಡಿಲ್ಲ, ಯಾಕೆ ವೀಡಿಯೋಸ್ ಮಾಡಿಲ್ಲ, ಯಾಕಂದರೆ ಈ ಲೈವ್ ಮಾಡಿ ಅಂತ ಹೇಳಿದ್ರಿ ನಮಗೆ ಲೈವ್ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಊರಲ್ಲಿ ನೆಟ್ವರ್ಕ್ ಇಲ್ಲ, ಏನು ಅಂದರೆ ಏನು ನೆಟ್ವರ್ಕ್ ಸಿಗಲ್ಲ. ಸೊ ಹಾಗಾಗಿ ನನಗೆ ಲೈವ್ ಮಾಡೋಕ್ಕಂತೂ ಆಗಿಲ್ಲ, ವೀಡಿಯೋ ಮಾಡೋಕ್ಕೂ ಆಗಿರಲಿಲ್ಲ. ಫುಲ್ ಹೆಲ್ತ್ ಅಪ್ಸೆಟ್ ಆಗೋಗ್ಬಿಟ್ಟಿತ್ತು. ಇವಾಗಲೂ ಅಷ್ಟೇ, ಥ್ರೋಟ್ ಇನ್ಫೆಕ್ಷನ್ ಆಗಿ ಇಲ್ಲಿ ಪೇನ್ ಆಗುತ್ತೆ, ನೀವು ಮಾತಾಡೋಕ್ಕಾಗಲ್ಲ, ಒಂಥರ ಪೇನ್ ಆಗುತ್ತೆ, ನುಂಗಕ್ಕೂ ಆಗಲ್ಲ, ಫುಲ್ ಏನೇನೋ ಆಗಿಬಿಟ್ಟಿದೆ. ಸೊ ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡು ಇವತ್ತಾದರೂ ಲೈವ್ ವೀಡಿಯೋನ ಮಾಡೋಣ. ಪಾಪ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ನನ್ನ ರಿಸ್ಕ್ ಮಾಡ್ಕೋತಿದ್ದಾರೆ ಅಂತ ಅನ್ನಿಸಿದ ಮೇಲೆ ನಿಜವಾಗ್ಲೂ ನನಗೆ ತುಂಬಾ ಒಂಥರ ಖುಷಿಯಾಯಿತು. ಒಂದು ಕಡೆ ಬೇಜಾರು ಆಯಿತು, ನಾನು ವೀಡಿಯೋಸನ್ನು ಹಾಕಿರಲಿಲ್ಲ ಅಂತ. ಮಿಸ್ ಮಾಡ್ತಾ ಇರಲಿಲ್ಲ ನಾನು ಯಾವತ್ತು. ಈಚೆ ಕಡೆ ಊರಿಗೆ ಬಂದಲ್ವಾ, ಸೊ ಊರಿಗೆ ಬಂದಮೇಲೆ ನಾನು ವೀಡಿಯೋ ಹಾಕೋದಕ್ಕೆ ಆಗಲಿಲ್ಲ ನನಗೆ. ಇನ್ನು ಮುಂದೆ ಬರುತ್ತೆ, ಡೈಲಿ ವೀಡಿಯೋಸನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ನೆಕ್ಸ್ಟ್ ಮಂತ್ ನನ್ನ ಮಗಳಿಗೆ ಸ್ಕೂಲ್ ಇದೆ, ಅಂದರೆ ನೆಕ್ಸ್ಟ್ ವೀಕ್ ನನ್ನ ಮಗಳಿಗೆ ಎಕ್ಸಾಮ್ಸ್ ಬೇರೆ ಇದೆ. ಸೊ ಅದಕ್ಕೆ ಪ್ರಿಪ್ರೇಷನ್ ಮಾಡಿಸ್ಬೇಕು. ನಾನಿಲ್ಲಿ ನನಗೆ ಈ ಒಂದು ಮರ ತುಂಬಾ ಇಷ್ಟ ಆಯಿತು, ಅದಕ್ಕೆ ಸಾರಿ ವೀಡಿಯೋನ ಮಾಡ್ತಾ ಇದ್ದೀನಿ. ಬಂದಾಗ ತುಂಬಾ ಖುಷಿಯಾಗುತ್ತೆ. ನನ್ನ ಮಗಳಿಗೂ ಅಷ್ಟೇ, ನನ್ನ ಮಗಳು ಸಿಗೋದೇ ಇಲ್ಲ, ತುಂಬಾ ಎಂಜಾಯ್ ಮಾಡ್ತಾಳೆ, ಆಟ ಆಡ್ತಾಳೆ. ಅದೇ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ಫುಲ್ ಅಪ್ಸೆಟ್ ಆಗೋಗ್ಬಿಟ್ಲು. ಸೊ ನಾನು ಅದೇ ಹೇಳಿದ ಹಾಗೆ ನಿಮಗೆ ವೀಡಿಯೋ ಮಾಡಬೇಕಿತ್ತು, ನಾನು ಹೇಳಬೇಕಿತ್ತು ಯಾಕೆ ವ್ಲಾಗ್ ಹಾಕಿಲ್ಲ. ನಾನು ಆಲ್ಮೋಸ್ಟ್ 4 ಡೇಸ್ ಆಯಿತು ಅನ್ಸುತ್ತೆ ನಾನು ವೀಡಿಯೋನ ಮಾಡಿದೆ, ಆದರೂ ಕೂಡ ಶಾರ್ಟ್ಸ್ ಅಂತ ಹಾಕ್ತಾ ಇದ್ದೆ. 4 ಡೇಸ್ ಆಯಿತು ಅನ್ಸುತ್ತೆ ನಾನು ವ್ಲಾಗ್ನ ಹಾಕಿದೆ. ಎಷ್ಟೊಂದು ಜನ ಮಿಸ್ ಮಾಡ್ಕೊಂಡಿದ್ದೀರಾ, ಸೊ ನಾನು ಅಷ್ಟೇ, ಎಲ್ಲರೂ ಮಿಸ್ ಮಾಡಿಕೊಂಡೆ. ಸುಮಾರು ಜನರ ವೀಡಿಯೋ ಕೂಡ ನೋಡಿಲ್ಲ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಾನು ನೋಡಿಲ್ಲ ಅಂದರೆ ನನಗೆ ಸಪೋರ್ಟ್ ಮಾಡದೆ ಇರಬೇಡಿ, ಖಂಡಿತ ನೋಡ್ತೀನಿ. ನಾನು ಸ್ವಲ್ಪ ಅದೇ ಹೆಲ್ತ್ ಇಶ್ಯೂಸ್ ಆಗಿಬಿಟ್ಟು ನನಗೆ ಜ್ವರ ಬಂದುಬಿಟ್ಟು ನನಗೆ ಸ್ವಲ್ಪ ನೋಡೋಕ್ಕೂ ಆಗಿರಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ, ಖಂಡಿತ ನೋಡ್ತೀನಿ. ನಾನು ಎಲ್ರಿಗೂ ಸಪೋರ್ಟ್ ಮಾಡಿದ್ದೀನಿ ನಾನು. ಬಟ್ ಈ ಸುಮಾರು 4-5 ಡೇಸಿಂದ ನಾನು ಯಾರು ವೀಡಿಯೋನು ಕೂಡ ನೋಡೋಕ್ಕಾಗಿರಲಿಲ್ಲ. ದಯವಿಟ್ಟು ನಾನು ಖಂಡಿತ ನೋಡ್ತೀನಿ, ಖಂಡಿತ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ. ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ. ನಾನು ನಿಮ್ಮ ವೀಡಿಯೋ ನೋಡಿಲ್ಲ ಅಂತ ದಯವಿಟ್ಟು ನೋಡೋಕೆ ಹೋಗ್ಬೇಡಿ, ಹಾಗೆ ಮಾಡಬೇಡಿ. ಖಂಡಿತ ನೋಡ್ತೀನಿ, ಖಂಡಿತ ವೀಡಿಯೋಸನ್ನು ನೋಡಿಬಿಟ್ಟು ನಿಮಗೆ ಸಪೋರ್ಟ್ ಮಾಡ್ತೀನಿ. ಬನ್ನಿ ಹಾಗಾದರೆ ಸ್ವಲ್ಪ ಗ್ರೀನರಿಸ್ನ ಶೇರ್ ಮಾಡ್ತೀನಿ, ನೋಡ್ಕೊಂಬರೋಣ. ಸೊ ಇಲ್ಲಿ ಈಚೆ ಕಡೆ ಬಂದರೆ ಸ್ವಲ್ಪ ಏನಾಗುತ್ತೆ ಅಂದರೆ ಫುಲ್ ಥರ ಇಲ್ಲಿ ನೋಡ್ಬೋದು, ಇದೆಲ್ಲ ಒಲೆ, ಈ ಗಾಳಿ ಮಳೆಗೆಲ್ಲ ಏನೇನೋ ಆಗಿಬಿಟ್ಟಿದೆ ಫುಲ್ಲು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ದಾಸವಾಳದ ಗಿಡ ನೆಟ್ಟಿದ್ರು. ಅಂದರೆ ನಾನು ಲಾಸ್ಟ್ ಟೈಮ್ ಬಂದಾಗ ತೋರಿಸಿದಾಗ ತುಂಬಾ ಚಿಕ್ಕದಿತ್ತು,
ಬಟ್ ಇವಾಗ ಸ್ವಲ್ಪ ದೊಡ್ಡದಾಗಿದೆ, ಅಲ್ಲಿ ಮುಟ್ಲಿಕ್ಕೂ ಕೂಡ ಭಯ ಆಗ್ತದೆ, ಯಾಕಂದ್ರೆ ಏನೋ ಹನಿ ಬೀ ಅದೆಲ್ಲ ಇದ್ರೆ ಅಂತ ಭಯ ಆಗ್ತದೆ ನಮಗೆ. ಜಾಸ್ತಿ ಗಿಡ ಅಂತ ನೆಟ್ಲಿಲ್ಲ, ಅಂದ್ರೆ ಗಿಡ ನೆಟ್ಟಿರೋದು ನೋಡ್ಬೋದು ಎಲ್ಲ ಕೂಡ ಹೋಗಿದೆ, ಮಳೆ ಜಾಸ್ತಿ ಬಂದಿರುತ್ತೆ ಅಲ್ವಾ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಮಳೆ ಜಾಸ್ತಿ. ಸೊ ಹಾಗಾಗಿ ಜಾಸ್ತಿ ಏನು ಗಿಡ ನೆಟ್ಟಿರಲಿಲ್ಲ, ಬಟ್ ನೆಟ್ಟಿರೋದಷ್ಟು ಕೂಡ ಚೆನ್ನಾಗಿದೆ. ಬಟ್ ತುಳಸಿ ಗಿಡ ಎಲ್ಲ ಸತ್ತೋಗ್ಬಿಟ್ಟಿದೆ, ಅದು ಜಾಸ್ತಿ ಮಳೆ ಬಂದರೆ ಹೋಗುತ್ತೆ ಅಲ್ವಾ. ಸೊ ಹಾಗಾಗಿ ಇಲ್ಲೆಲ್ಲ ನೋಡ್ಬೋದು, ಪೇಂಟ್ ಎಲ್ಲ ಮಾಡಿದ್ವಿ ಮುಂಚೆ ಸ್ಕೂಲ್ ನನ್ನ ಮಗಳಿಗೆ ಸ್ಟಾರ್ಟ್ ಆಗೋ ಮುಂಚೆ, ಇವಾಗ ಮಳೆ ಬಂದು ಯಾವ ರೀತಿ ಆಗಿದೆ ನೋಡ್ಬೋದು. ಸ್ವಲ್ಪ ಈ ವೀಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ, ಯಾಕಂದ್ರೆ ನಮ್ಮದು ರೋಡ್ ಸೈಡೇ ಮನೆ ಇರೋದ್ರಿಂದ, ಹೈವೇ ಸೈಡಲ್ಲೇ ಮನೆ ಇರೋದ್ರಿಂದ ವೆಹಿಕಲ್ಸ್ ಹೋಗ್ತಾ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಹೊರಗಡೆ ಬಂದುಬಿಟ್ಟೆ ವೀಡಿಯೋ ಮಾಡಿದೆ. ನನಗೆ ಹೊರಗಡೆ ಇರೋದಂದ್ರೆ ತುಂಬಾ ಇಷ್ಟ, ನನಗೆ ವಿಲೇಜ್ ನನ್ನ ಮನೆಗೆ ಹೋಗಲಿ ಅಥವಾ ಇಲ್ಲೇ ಬರಲಿ, ನಂಗೆ ಹೊರಗಡೆ ವ್ಯೂ ಆಮೇಲೆ ಗ್ರೀನರೀಸ್ ತುಂಬಾ ಇಷ್ಟ ನನಗೆ. ನನ್ನ ಮನೆಯದ್ದು ಕೂಡ ಆಲ್ಮೋಸ್ಟ್ ತೆಗ್ದಿದ್ದೀನಿ, ನೆಕ್ಸ್ಟ್ ಮುಂದೆ ವೀಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ, ಎಲ್ಲರೂ ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೂ ವೀಡಿಯೋಸ್ಗಳನ್ನು ಡೈಲಿ ಹಾಕ್ತೀನಿ. ಹಾಗೆಯೇ ಸೌಂಡ್ಸ್ ಬರ್ತಾ ಇದೆ, ಬಟ್ ಸಾರಿ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಾಳೆಯಿಂದ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ ಕೂಡ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವೀಡಿಯೋ ನಿಮ್ಮನ್ನು ಭೇಟಿ ಆಗ್ತೀನಿ, ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್, ಲಾಟ್ಸ್ ಆಫ್